ಶಿಡ್ಲಘಟ್ಟ ತಾಲೂಕಿನ ಬಾಶೆಟ್ಟಳ್ಳಿ ಹೋಬಳಿಯ ನಲ್ಲರಳ್ಳಹಳ್ಳಿ ಶ್ರೀ ಚಾಮುಂಡೇಶ್ವರಿ ದೇವಾಲಯದಲ್ಲಿ ನವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜೆ ನಡೆಸಿದರು. ದೇವಾಲಯದ ಅರ್ಚಕರಾದ ಅಗ್ರೇಶ್ ಅವರು ಮಾತನಾಡಿ, ಶರನ್ನವರಾತ್ರಿಯ ಪ್ರಯುಕ್ತ ಶ್ರೀ ಚಾಮುಂಡೇಶ್ವರಿ ದೇವಿಗೆ 9 ದಿನಗಳ ಕಾಲ 9 ವರ್ಣದ ಅಲಂಕಾರ ಮತ್ತು 9 ದಿನಗಳ ಕಾಲ ವಿಶೇಷ ಹೋಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರ ಪ್ರಯುಕ್ತ 8ನೇ ದಿನವಾದ ಇಂದು ದುರ್ಗಾಷ್ಟಮಿ ಪ್ರಯುಕ್ತ ಮಹಾಗೌರಿ ಅಲಂಕಾರ ಮಾಡಲಾಗಿದೆ. ಹಾಗೂ ಮುಂಜಾನೆ ಅಮ್ಮನವರಿಗೆ ವಿಶೇಷ ಅಭಿಷೇಕ ಪೂಜೆ ಮತ್ತು ವಿಶೇಷವಾಗಿ ಚಂಡಿಕಾ ಹೋಮ ಮಾಡಿ ನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಗಿದೆ ಎಂದರು. ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದ್ದು, ಭಕ್ತಾದಿಗಳು ತಮ್ಮ ತನು ಮನ ಧನ ಸಹಾಯ ಮಾಡಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದರು. ಇದೇ ಸಂದರ್ಭದಲ್ಲಿ 100 ಭಕ್ತಾದಿಗಳು ಆಗಮಿಸಿ ಅಮ್ಮನವರ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿದರು. ಚಾಮುಂಡೇಶ್ವರಿ ದೇವಸ್ಥಾನ ನಲ್ರಾಳಹಳ್ಳಿ ಬಶೆಟ್ಟಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದೇವಸ್ಥಾನ ಆಗಿತ್ತು. ಇವತ್ತು ಶರನ್ನವರಾತ್ರಿ ಅಂಗವಾಗಿ 8ನೇ ದಿವಸ ಅಂದರೆ ದುರ್ಗಾಷ್ಟಮಿ ದಿವಸ ಮಹಾಗೌರಿ ಅಲಂಕಾರವನ್ನು ಮಾಡಿ ತದನಂತರ ಚಂಡಿಕಾ ಹೋಮವನ್ನು ಮಾಡಿ ಎಲ್ಲರೂ ಭಕ್ತಾದಿಗಳು ಜನರು ಲೋಕ ಕಲ್ಯಾಣ ಹತ್ತಿರವಾಗುವುದಕ್ಕೆ ದೇವಸ್ಥಾನದ ವತಿಯಿಂದ ಎಲ್ಲವನ್ನು ಮಾಡಿ ಭಗವಂತನ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತೇವೆ. ವಿಜಯದಶಮಿ ದಿನ ಕೂಡ ನಮ್ಮ ಅದೇ ತರಹವಾಗಿ ಒಳ್ಳೆ ಕಾರ್ಯಕ್ರಮಗಳು ಮತ್ತು ಚಂಡಿಕಾ ಹೋಮ ಇರುತ್ತೆ. ಭಕ್ತಾದಿಗಳೆಲ್ಲರೂ ಬಂದು ದೇವಿಯ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿತ್ತು.